ಶಿಕ್ಷೆ ಅಂತಂದ್ರೆ ಒಂದು ಡಿಸಿಪ್ಲಿನ್. ಎಲ್ಲರೂ ಬಂದಾಗೆ ಅವ್ನು ದೊಡ್ಡ ಅವನು ಶ್ರೀಮಂತ, ಅವ್ನು ಅವಾಗ ಒಂದೊಂದು ಪೂಜೆ, ಹಿಂಗೆ ಇವಾಗ ಒಂದೊಂದು ಪೂಜೆ, ಅವ ಮತ್ತೆ ಪ್ರಧಾನಿ ಬಂದರೆ 8 ಗಂಟೆ ರಾತ್ರಿ ಒಂದು ಓಪನ್ ಮಾಡೋದು, ಒಂದು ಪೂಜೆ ಮಾಡೋದು, ಏನಿಲ್ಲ. ಬಹಳ ಖುಷಿ ಆಗುತ್ತೆ. ನಾವು ಒಳಗೆ ಬಂದಾಗ ನಂಗೆ ಗೊತ್ತಾಗಿತ್ತು. ಇಲ್ಲಿ ಬಂದಾಗ ಯಾವುದೇ ಧರ್ಮದಲ್ಲೂ ಇರುವಂತ ತೊಂದರೆ ಇಲ್ಲಿ ಕಂಡು ಬರಲಿಲ್ಲ ನಮಗೆ. ನನಗೆ ಈ ಮಸೀದಿ ಅಲ್ಲಿ ಅಲ್ಲಿ ಏನೋ ಒಂಥರ ನಾವು ಸಣ್ಣಿರುವಾಗಲಿಂದ ಒಂದು ರೀತಿ ಭಯ, ಏನ್ ನಡೀತದೆ ಗೊತ್ತಿಲ್ಲ, ನಮ್ಮನ್ನು ಹೋದ್ರೆ ಎಲ್ಲ ಮಾಡ್ತಾರೆ. ಸಣ್ಣಿರುವಾಗಿ ಬಹಳ ವಿಚಿತ್ರ ಅನಿಸ್ತಿತ್ತು ನನಗೆ. ಅಂದ್ರೆ ನಾವು ಹೋಗಿದ್ವಿ, ನಮ್ಗೆ ಒಳಗಡೆ ಏನು ಗೊತ್ತೇ ಇರಲಿಲ್ಲ ವಿಷಯ ಏನ್ ನಡೀತಾ ಇರ್ತಾರೆ. ಆಮೇಲೆ ನಿಧಾನಕ್ಕೆ ನಾವೆಲ್ಲ ಓಡಾಟ ಮಾಡ್ಲಿಕ್ಕೆ ಬಂದ್ರೆ ನಮ್ಗೆ ಬೇಕಾದ ಫ್ರೆಂಡ್ ಆದ್ರೂ ಎಲ್ಲರೂ ಮನುಷ್ಯರೇ, ಎಲ್ಲರೂ ಮನುಷ್ಯರೇ. ಇವರು ಹಂಗೆ ನಾವು ತಿಳಿದಿಲ್ಲ ಅಂತ ನಮ್ಗೆ ಗೊತ್ತಾಗ್ತದೆ. ನಾವು ಹೇಗೆ ಬರ್ಲಿಕ್ಕೆ ಶುರು ಆದ್ಮೇಲೆ ಗೊತ್ತಾಗುತ್ತೆ ಅಲ್ಲಿ ನಾವು ಭಯದಲ್ಲಿ. ಆಮೇಲೆ ಈ ಚಿನ್ನದಕೊಳ್ಳಿ ಮಸೀದಿಯಲ್ಲಿ ಲೈಕ್ ಏನ್ ನಡೀತದೆ ನೋಡ್ಬೇಕಿತ್ತಲ್ಲ ಅಂತ ನನಗೆ ಯಾವಾಗಲೂ ಅನಿಸ್ತಾ ಇರ್ತಿತ್ತು. ಯಾವಾಗಲೂ ಅಕಸ್ಮಾತ್ ಅದನ್ನ ನಮ್ಮ ಇಮ್ತಿಯಾಜ್ ಅವರು ಒಂದ್ಸಲ ಅದನ್ನು ಕರ್ಕೊಂಡೋದ್ರು ಚಿನ್ನದಕೊಳ್ಳಿಗೂ. ಬಹಳಷ್ಟು ಮಸೀದಿಗಳಲ್ಲಿ ಏನು ಕಾರ್ಯಕ್ರಮ ನಡೀತದೆ, ಇಲ್ಲಿಂದ ಜಾಮಿಯಾ ಮಸೀದಿವರೆಗೆ ತೆಂಗಿನಲ್ಲಿ ಕ್ರಾಸ್, ಅಲ್ಲಿವರೆಗೂ ನಾನು ಕರ್ಕೊಂಡು ಹೋಗಿದ್ದು. ನಾವೆಲ್ಲ ಶಿರಾಲಿ ಗಿರಲ್ಲಿ ಕ್ರಾಸ್ ಅಲ್ಲಿ ಅಲ್ಲೆಲ್ಲ ಕೂಡ ಹೋಗು ಮಸೀದಿ ಎಲ್ಲ ಮಸೀದಿಯಲ್ಲೂ ನಾವು ಒಳಗಡೆ ಹೋಗಿ ನೋಡಿದ್ದೆ. ಖುಷಿ ಆಯ್ತು ನನಗೆ, ಖುಷಿ ಆಯ್ತು. ಬಹಳ ಒಂದು ಮನಸ್ಸಿಗೆ ಬಹಳ ಹೆಮ್ಮೆ ಇರುತ್ತೆ. ವಾ ಎಂತ ಮತ್ತೆ ಎಷ್ಟು ಖುಷಿ ಅಂತಂದ್ರೆ ಒಂದು ಡಿಸಿಪ್ಲಿನ್. ಎಲ್ಲರೂ ಬಂದಾಗೆ ಅವ್ನು ದೊಡ್ಡ ಅವನು ಶ್ರೀಮಂತ, ಅವ್ನು ಅವಾಗ ಒಂದೊಂದು ಪೂಜೆ, ಹಿಂಗೆ ಇವಾಗ ಒಂದೊಂದು ಪೂಜೆ, ಅವ ಮತ್ತೆ ಪ್ರಧಾನಿ ಬಂದರೆ 8 ಗಂಟೆ ರಾತ್ರಿ ಒಂದು ಓಪನ್ ಮಾಡೋದು, ಒಂದು ಪೂಜೆ ಮಾಡೋದು, ಏನಿಲ್ಲ. ಬಹಳ ಖುಷಿ ಆಗುತ್ತೆ. ನಾವು ಒಳಗೆ ಬಂದಾಗ ನಂಗೆ ಗೊತ್ತಾಗಿತ್ತು, ಅದಕ್ಕೂ ಮೊದಲು ನಂಗೆ ಗೊತ್ತೇ ಇರಲಿಲ್ಲ ಏನ್ ಭಯದಲ್ಲಿ ಇದ್ದೆ ನಾನು. ಅಂತ ಭಯ ಹೋಗ್ಲಾಡ್ಲಿಕ್ಕೆ ಇಂತಿಂತ ಕಾರ್ಯಕ್ರಮಗಳು ನಡೆದು ಬಹಳ ಖುಷಿ ಅನಿಸ್ತದೆ. ನಿಜವಾಗ್ಲೂ ಎಲ್ಲರೂ ಜಗತ್ತಿನಾದ್ಯಂತ ಎಲ್ಲರೂ ಎಲ್ಲ ಅವರವ್ರದ್ದೇನ ಆರಾಧನೆ ಪದ್ಧತಿಯಿದೆ, ಏನ್ ಅವರ ಆಚರಣೆಗಳಿವೆ, ಮತ್ತು ಎಲ್ಲರೂ ಎಲ್ಲರ ಜೊತೆಗೆ ಹೊಂದ್ಕೊಂಡಾಗ ವಿಶ್ವಾಸ ಬೆಳೀತದೆ. ಆ ವಿಶ್ವಾಸದಿಂದ ಗಲಭೆಗಳು ತರ್ತದೆ. ನಾವು ನಮ್ಮನ್ನು ಸರಿಯಾಗಿ ಅಂದ್ರೆ ಈ ವಿಚಾರಗಳು ನಮ್ಗೆ ಗೊತ್ತಾದಾಗ ಅಲ್ಲಿ ಮತ್ತೆ ಪ್ರಾಧಿಕಾರಿ ಮೊದಲೇ ಪ್ರವೇಶ ಮಾಡಿ ಪಾಠ ಹಾಕುವಂತ ಅವಕಾಶ ಕೊಡಲ್ಲ, ಯಾಕಂದ್ರೆ ನಾವು ತಿಳ್ಕೊಂಡಾಗ ನಮ್ಗೆ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಪಟ್ಟಿದ್ದೀನಿ. ಬಹಳ ಖುಷಿ ಇದೆ ನನಗೆ. ಪ್ರತಿದಿನ ಕೊನೆಗೊಳ್ಳುವುದು ಅನುಭವ. ಜಾಮಿಯಾ ಮಸೀದಿ ಹೆಬ್ಳೆ, ಈ ಮಸೀದಿಯಲ್ಲಿ ನಮ್ಮ ಹೆಬ್ಳೆ ಗ್ರಾಮದ ಒಂದು ಟಿ ಸಿ ಇತ್ತು. ನಿಮ್ಮೊಂದು ಸಣ್ಣ ಉದಾಹರಣೆಗಳನ್ನು ಕೊಡ್ತಾರೆ. ಟಿ ಸಿ ಇದ್ದಾಗ ರಾತ್ರಿ ಕರೆಂಟ್ ಹೋದರೆ ಲೈನ್ ಮ್ಯಾನ್ಗಳು ಒಳಗೋಗುವುದಿಲ್ಲ.
ಅಲ್ಲಿ ಹೆದರಿಕೆ ಆಗ್ತದೆ ಮಾಡ್ರೆ, ಎಲ್ಲರೂ ಹೇಳ್ತಾರೆ ಅಲ್ಲಿ ಭಯೋತ್ಪಾದಕರಿದ್ದಾರೆ, ಅಲ್ಲಿ ಇವರು ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಹಾಗೆ ಈಗ ಅಂತ ಹೇಳ್ತಾರೆ. ನಾವು ಹೋಗೋದಿಲ್ಲ ಅಂತ ಬನ್ನಿ, ನಾನು ಬರ್ತೇನೆ ಹೋಗೋಣ ಅಂತ ಹೇಳಿ 12 ಗಂಟೆ 1 ಗಂಟೆ ರಾತ್ರಿ 2 ಗಂಟೆ ರಾತ್ರಿವರೆಗೂ ನಾನು ಲೈನ್ ಮ್ಯಾನ್ ಅನ್ನು ಕರೆದು, ಯಾಕಂದ್ರೆ ನಮ್ಮನ್ನು ಐಸ್ ಪ್ಲಾಂಟ್ ಅದ್ರ ಸಲುವಾಗಿ ಅವರನ್ನು ಕರ್ಕೊಂಡು 12 ಗಂಟೆ ಯಾರು ಕೇಳೋರಿಲ್ಲ. ಏನು ಅವ್ರು ಗೇಟಲ್ಲಿ ಇರ್ತಾರೆ, ಅವ್ರ ಹತ್ರ ನಾವು ಹೊರಗಡೆ ಹೋಗ್ತೇವೆ, ಟಿ ಸಿಯಲ್ಲಿ ಕರೆಂಟ್ ಇಲ್ಲ ಸರಿ ಮಾಡ್ತೇವೆ ಅಂದರೆ ಹೋಗ್ತಿರ್ತಾರೆ. ಸುತ್ತಲ ಇಡೀ ಅವ್ರಿಗೆ ಏನು ಜಾಮಿಯಾ ಮಸೀದಿ ಇದೆ ಅದು ಸುತ್ತ ತಿರುಗಾಡಿದ್ದಾರೆ. ರಾತ್ರಿ ಒಬ್ಬರು ಅಲ್ಲಿ ಸಂಚಾರ ಇವೆಲ್ಲ ಮಲ್ಕೊಂಡು ನಿದ್ದೆ ಮಾಡ್ತಾರೆ. ಜನ ಅದನ್ನು ತಪ್ಪು ಕಲ್ಪನೆ ಈ ವಿಷಯವನ್ನು ಅವರು ಜಾಮಿಯಾ ಮಸೀದಿಯಲ್ಲಿ ಕಾರ್ಯಕ್ರಮದಲ್ಲಿ ಕರೆದಾಗ ವಿಷಯವನ್ನು ಹೇಳಿದಾಗ ಎಲ್ಲೋ ನಮ್ಮ ಗ್ರಾಮದವರು ಎಲ್ಲರಿಗೂ ಆಶ್ಚರ್ಯ ಇದೆ. ಅರೆ ಹೀಗಿದೆಯಾ, ಜನ ಯಾಕೆ ಈ ತಪ್ಪು ಕಲ್ಪನೆ ಕೊಡ್ತಾರೆ ಅಂದರೆ ಜನಗಳು ತಪ್ಪು ಕಲ್ಪನೆಯನ್ನು ಕೊಡೋದು ನಿಲ್ಲಿಸ್ಬೋದು. ಯಾರು ಮುಖಂಡರು ಇದು ನಿಲ್ಲಿಸಿದ್ರೆ ನಾವೆಲ್ಲರೂ ಸೌಹಾರ್ದಯುತವಾಗಿ ಬಾಳ್ತೇವೆ. ಏನು ನಿಮ್ಮ ಮಸೀದಿ ಇದೆ, ನಮ್ಮ ದೇವಸ್ಥಾನ ಇದ್ದಾಗಿ ಆ ಮಸೀದಿಯಲ್ಲಿ ನಿಮ್ಮ ಏನು ದೇವರನ್ನು ನೆನೆಯಲಿಕ್ಕೆ ಪ್ರಾರ್ಥನೆ ಮಾಡಲಿಕ್ಕೆ ನೀವು ಮಸೀದಿಗೆ ಹೋಗ್ತೀವಿ, ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ಆ ಮಸೀದಿಯಲ್ಲಿ ಯಾವುದೇ ರೀತಿಯ ಭಯೋತ್ಪಾದನೆ ಆಗಲಿ ಏನೂ ಇಲ್ಲ. ಅಲ್ಲಿ ನಾವು ಭಕ್ತಿಯಿಂದ ದೇವರನ್ನು ನೆನೆಯುವಂಥ ಒಂದು ಸ್ಥಳ. ಜನ ಪ್ರಥಮವಾಗಿ ಇದನ್ನು ತಿಳ್ಕೊಳ್ಬೇಕು. ಇಷ್ಟು ಹೇಳ್ತಾ ನನ್ನ ಮಾತು. ಈ ಮಸ್ಜಿದ್ ದರ್ಶನದ ಮುಖ್ಯ ಉದ್ದೇಶ ಅಂತ ಹೇಳಿದರೆ, ಇವತ್ತು ಮುಸ್ಲಿಮೇತರರೂ ಸಹ ಮಸೀದಿಯ ಒಳಭಾಗದಲ್ಲಿ ಬಂದು ಮುಸ್ಲಿಮರ ಆಚರಣೆಯನ್ನ ಜನರಲ್ಲಿ ಕೆಲವೊಂದು ತಪ್ಪು ಭಾವನೆಗಳು ಇತ್ತು, ನಮ್ಮಲ್ಲೂ ಇತ್ತು. ಅದು ಈಗ ನಮಗೆ ಮಸೀದಿಯಲ್ಲಿ ಏನು ನಡೀತಾ ಇದೆ, ಧರ್ಮದ ಬಗ್ಗೆ ಯಾವ ರೀತಿ ಇದೆ, ಆಚರಣೆಗಳು ಹೇಗಿರ್ತದೆ, ಇಲ್ಲಿ ಬಂದಾಗ ಯಾವುದೇ ಧರ್ಮದಲ್ಲೂ ಇರುವಂಥ ತೊಂದರೆ ಇಲ್ಲಿ ಕಂಡು ಬರಲಿಲ್ಲ ನಮಗೆ. ನಮಗೆ ಶಿಸ್ತು ಬಹಳ ಮುಖ್ಯವಾಗಿ ಕಂಡು ಬರ್ತದೆ. ಎಲ್ಲರೂ ಸಹನೆಯಿಂದ ಅವರು ಪ್ರೇಯರ್ ಮಾಡೋದು, ಯಾವುದೇ ವಿಚಲತೆ ಇಲ್ಲದೆ ಪ್ರೇಯರ್ ಮಾಡ್ತಾ ಇರೋದು ಕಂಡು ಬಂತು. ಹೊರಗೆ ನಿಂತು ನಾವು ನೋಡಿದಾಗ ಒಳಗಿನ ಜಗತ್ತಿನಲ್ಲಿ ಏನೋ ನಡೆಯುತ್ತದೆ, ಏನೋ ಋತುಗಳಿದೆ. ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.